ಗುರುಜಿ ನೀವು ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ನಮ್ಮ ಯೋಗ ಚೆನ್ನಾಗಿದ್ರು ದಸೆ ಚೆನ್ನಾಗಿ ನಡೀತಾ ಇದ್ರು ಕೂಡ ನಾವು ನಮ್ಮ ಋಣಗಳನ್ನು ತೀರಿಸ್ಕೊಂಡಿಲ್ಲ ಅಂದ್ರೆ ಪ್ರಯೋಜನವಿಲ್ಲ ಅಂತ ಖಂಡಿತ ಈ ಋಣಗಳನ್ನು ತೀರಿಸ್ಕೊಳ್ತಕ್ಕಂಥ ವಿಧಾನ ಹೇಳ್ಕೊಡ್ತೀನಿ ಮೊದಲನೇದಾಗಿಂದ ಸರಿಯಾಗಿ ಎಲ್ಲರೂ ಗಮನ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಕಾರ್ಯಗಳನ್ನು ಮಾಡಬೇಕು ಮೊದಲಿಂದ ನೋಡಬೇಕು ಯಾವ ಕಾಲಕ್ಕೂ ನಮ್ಗಿಲ್ಲ ಅದೋ ಅದು ಯಾಕೆ ನಾವು ಮಾಡಬೇಕೋ ಇದಿಲ್ಲ ಹಾಗ್ಯಾಕೆ ಮಾಡಬೇಕು ಅನ್ನೋದನ್ನ ಯಾವ ಕಾಲಕ್ಕೂ ತಲೆಹರಟೆ ಪ್ರಶ್ನೆಗಳನ್ನು ಬಿಟ್ಟು ಇದನ್ನು ಇನ್ನೂ ಬಂದಿಲ್ಲ ನಮಗೆ ಈ ದಶೆ ಮಾಡ್ಕೊಳ್ಳೇಬೇಕಾ ಮಾಡಿಕೊಳ್ಳೇ ಮಾಡ್ಕೊಳ್ಳೇಬಾರ್ದ ಅನ್ನೋದನ್ನು ಬೇಕಾಗಿಲ್ಲ ಇದನ್ನು ಒಂದು ಸಲ ನೀವು ಮಾಡ್ಕೊಂಬಿಟ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಯಾವ ಕಾಲಕ್ಕೂ ಚೆನ್ನಾಗಿರ್ತಕ್ಕಂಥ ವಿಚಾರ ಅಲ್ಲ ಇದನ್ನೆಲ್ಲ ಋಣ ಬಾಧೆಯನ್ನು ಪರಿವರ್ತನೆ ಮಾಡ್ಕೋಬೇಕು ಏನು ಅಂದರೆ ನೂರಿಪ್ಪತ್ತು ವರ್ಷದಲ್ಲಿ ಮೊದಲು ಬರುತ್ತೆ ಕೆಲವ್ರಿಗೆ ಬಂದು ಹೊಟ್ಟೋಗಿರುತ್ತೆ ಕೆಲವ್ರಿಗೆ ಬಾಲ್ಯದಲ್ಲೇ ಬಂದು ಹೋಗುತ್ತೆ ಕೆಲವ್ರಿಗೆ ಯೌವನ ವಸ್ತೆಯಲ್ಲಿ ಬರುತ್ತೆ ಕೆಲವ್ರಿಗೆ ಮದುವೆ ಸಮಯಕ್ಕೆ ಬರುತ್ತೆ ಕೆಲವ್ರಿಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳ ಸಮಯಕ್ಕೆ ಬರುತ್ತೆ ಕೆಲವ್ರಿಗೆ ವಯಸ್ಸಾದ ಮೇಲೆ ಇನ್ನೇನು ಹೋಗ್ತಾರೆ ಅನ್ನೋ ಸಮಯಕ್ಕೆ ಬರುತ್ತೆ ಯಾವ್ಯಾವ ದಶೆಯಲ್ಲಿ ಯಾರ್ಯಾರು ಹೋಗ್ತಾರೆ ಯಾವ್ಯಾವ ದಶೆಯಲ್ಲಿ ಯಾರ್ಯಾರು ಹೋಗ್ತಾರೆ ಗೊತ್ತಿರಲ್ಲ ಆದರೆ ಪ್ರತಿಯೊಬ್ಬರಿಗೂ ಎಂಟನೇ ಮನೆ ಬಹಳ ಮುಖ್ಯ ಆ ಎಂಟನೇ ಮನೆ ಮೃತ್ಯು ಸ್ಥಾನ ಆದರೆ ಎಂಟನೇ ಮನೆಯೇ ನಿಗೂಢ ಸ್ಥಾನ ಎಷ್ಟೋ ಜನಕ್ಕೆ ಆ ಎಂಟನೇ ಮನೆ ಗಮನನೇ ಇರಲ್ಲ ಏನು ಅಂದರೆ ಸಪ್ತಮಾಧಿಪತಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ಗಂಡ ಹೆಂಡತಿ ಬಾಂಧವ್ಯ ಆಗಲಿ ಅಥವಾ ಜೀವನದಲ್ಲಿ ಶತ್ರುತ್ವ ಅಂತ ಆರನೇ ಮನೆ ಕರಿತೀವಿ ಎಂಟನೇ ಮನೆ ಕರಿತೀವಿ ಈ ಆರು ಅಂದರೆ ಶುಕ್ರ ದೋಷ ಶನಿಯ ದೋಷ ಶುಕ್ರ ಮತ್ತು ಶನಿ ಬಹಳ ಮುಖ್ಯವಾದ ಇರ್ತಕ್ಕಂಥ ಘಟನೆ ಈ ಎರಡೂ ಘಟ್ಟಗಳನ್ನ ಯಾವ ಮನುಷ್ಯ ದಾಟ್ತಾನೆ ಸರಿಯಾಗಿ ದಾಟಬೇಕು ಅಂದರೆ ಏನು ಪ್ರತಿ ಜೀವನದಲ್ಲಿ ಈ ರಾಶಿಯಿಂದ ನಕ್ಷತ್ರ ನಡ್ಕೊಂಡು ಹೋಗಿ ಅವನು ಕೊನೆಯ ಅಂತ್ಯದಲ್ಲಿ ಸಾಕ್ಬೋದು ಅಥವಾ ಕೊನೆಯ ಅಂತ್ಯದಿಂದ ರಾಶಿ ಮುಖಾಂತರವಾಗಿ ಆ ಸಾಕ್ತಕ್ಕಂಥ ವಿಚಾರ ಇದು ಲಗ್ನದಿಂದ ಫಲ ಆದರೂ ಸರಿ ಚಂದ್ರನಿಂದ ಫಲ ಆದರೂ ಸರಿ ಗಮನ ಇಟ್ಟು ಕೇಳ್ಕೊಳ್ಳಿ ಚಂದ್ರನಿಂದ ಫಲ ಅಂದ್ರೆ ಗೋಚಾರ ಅಂತ ಕರಿತೀವಿ ಲಗ್ನದಿಂದ ಫಲ ಅಂದ್ರೆ ಸ್ವತಃ ಅಂತ ಕರಿತೀವಿ ಲಗ್ನ ಅಂತ ಏನು ಬರೆದಿರುತ್ತೆ ಇದು ಶಾಸ್ತ್ರ ಸಂಪ್ರದಾಯವಾಗಿ ಅವನೇ ಅಂತ ಇಂಡಿವಿಜುವಾಲಿಟಿ ಅಂತ ಕರಿತೀವಿ ಆ ಇಂಡಿವಿಜುವಾಲಿಟಿ ಪ್ರತಿಯೊಬ್ಬ ಮನುಷ್ಯ ನನಗೆ ನನ್ನ ಹೆಂಡತಿಗೆ ಜಾತಕ ಬೇರೆ ಇದೆ ನನ್ನ ಅಣ್ಣನ ಬೇರೆ ಹಾಗೆಲ್ಲ ತಲೆ ಕೆಡಿಸ್ಕೊಬೇಡಿ ಒಂದು ಜಾತಕದಲ್ಲಿ ಕ್ಲೀನಾಗಿ ಎಲ್ಲ ನಿಜವಾದ ಶಾಸ್ತ್ರವನ್ನು ಹೇಳ್ತಕ್ಕಂಥ ವ್ಯಕ್ತಿ ಯಾರೇ ಇದ್ರೆ ಇದನ್ನು ಹೇಳ್ತೀನಿ ಕೇಳಿ ಎಂಟು ತಲೆಮಾರು ಮೊಲೆ ಮೇಲುಭಾಗದಲ್ಲಿ ಅಂದರೆ ತಾತ ಮುತ್ತಾತ ಮೊಮ್ಮುತ್ತಾತ ಮುಲ್ತಾತ ಹೀಗೆ ಮೇಲ್ವರೆಗೂ ಎಂಟು ತಲೆಮಾರುವರೆಗೂ ನೋಡ್ಬೋದು ಒಂದೇ ಜಾತಕದಲ್ಲಿ ನಾಲ್ಕು ತಲೆಮಾರಲ್ಲ ಎಂಟು ತಲೆಮಾರು ಕೆಳಭಾಗದಲ್ಲಿ ಮೊಮ್ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳವರೆಗೂ ಕಾಲವನ್ನು ಪರಿಪೂರ್ಣವಾಗಿ ನೋಡ್ತಕ್ಕಂಥ ಅವಕಾಶ ಇದನ್ನು ಎಂಟನೇ ಮನೆ ಆರನೇ ಮನೆ ಬಹಳ ಡಿಪೆಂಡೆನ್ಸಿ ಜೀವನದಲ್ಲಿ ಕಷ್ಟಪಡೋದು ಎಂಟನೇ ಮನೆ ಒಂಬತ್ತನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಅಂದರೆ ಎಂಟನೇ ಮನೆ ದಾಟಿದ್ರೇನೆ ಒಂಬತ್ತನೇ ಮನೆ ಭಾಗ್ಯ ನಿಮ್ಮದು ಒಂಬತ್ತನೇ ಮನೆ ಭಾಗ್ಯ ದಾಟಿದ್ರೇನೆ ಕರ್ಮಫಲ ನಿಮ್ಮ ಹಣೆ ಬರ ಆ ಕರ್ಮಫಲ ಅಂದ್ರೇನು ಏ ಇವನು ಯಾವಾಗಲೂ ಡಾಕ್ಟ್ರ್ ಕಣೆ ಬರೆದಿಟ್ಕೊಂಬಡಿಯಾ ನಿನ್ನ ಡಾಕ್ಟ್ರ್ ಗ್ಯಾರಂಟಿ ನಿನ್ನ ಕರ್ಮ ನೀನು ಯಾವ ಕಾಲಕ್ಕೂ ನೀನು ಯಾವ ಕಾಲ ಅಟೆಂಡ್ರೆ ನೀನು ಜಾವನ ಆಗಿರೋದ ಹೊರತು ಯಾವ ಕಾಲಕ್ಕೂ ದಿವಾನ ಆಗಕ್ಕೆ ಸಾಧ್ಯವಿಲ್ಲ ಇದು ಬರೆದಿಟ್ಟು ಬುತ್ತಿ ಅಂತ ಡಿಸೈಡ್ ಆಗ್ಬಿಡ್ಬೇಕು ನೀವು ಪ್ರಾವಿಷನ್ ಸ್ಟೋರ್ಸೇ ಕಣೆಯಾ ಪ್ರಾವಿಷನ್ ಸ್ಟೋರ್ಸ್ ಬಿಟ್ಟು ನೀನು ಯಾವ ಕಾಲಕ್ಕೂ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಲ್ಲ ನೀನು ಹಣೆ ಬರ ನಿನ್ನ ಕರ್ಮ ಇದು ಅಂದರೆ ಎಂಟನೇ ಮನೆ ದಾಟಿದ್ರೇ ಭಾಗ್ಯ ಬರಬೇಕು ಭಾಗ್ಯ ದಾಟಿದ್ರೆ ಅಂದರೆ ಭಾಗ್ಯದ ಫಲ ಏನು ಅಂದ್ರೆ ದೇವರ ಅನುಗ್ರಹ ಇದ್ದರೆ ಆ ಭಾಗ್ಯದ ಫಲದಲ್ಲಿ ಏನು ಹೇಳಿರುತ್ತೆ ದೇವರ ಗುಣಗಳು ನಿನಗಿರಬೇಕಾದ್ರೆ ನೀನು ದೇವರ ಪೂಜೆ ಮಾಡಲೇಬೇಕು ನೀನು ಮಾಡಲ್ಲ ನನ್ನ ಮಗನಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅವನ ಬದಲು ನಾನು ಮಾಡ್ತೀನಿ ತಾಯಿ ಆದ ತಂದೆ ಆದರೂ ಅವನ ಬದಲು ನಾನು ಮಾಡ್ಬೋದಾ ಖಂಡಿತ ಆಗಲ್ಲ ತಂದೆಗೆ ಈಗೋ ಇತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಆ ದೋಷಗಳು ಬಂದೇ ಬರುತ್ತೆ ತಾಯಿಗೆ ಈಗೋ ಇತ್ತು ಅಂದ್ರೆ ಗಂಡು ಮಕ್ಕಳಿಗೆ ಬಂದೇ ಬರುತ್ತೆ ಇದು ಎಕ್ಸ್ ವೈ ಕ್ರೋಮೋಝೋನ್ಸ್ ಇದ್ದಂಗೆ ತಾಯಿಯಿಂದ ಹರಡೋದು ಗಂಡು ಮಕ್ಕಳಿಗೇನೆ ತಂದೆಯಿಂದ ಹರಡೋದು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿಗೇನೆ ಇದು ಸಿದ್ಧ ತಂದೆ ಎಷ್ಟೇ ಒಳ್ಳೆಯವನಾಗಿದ್ದರೂ ಹೆಣ್ಣು ಮಕ್ಕಳು ಕೆಟ್ಟವರಾಗಿದ್ರು ಅಂದರೆ ತಂದೆಯೇ ಋಣ ಯಾಕೆ ಅಂದರೆ ತಂದೆಯವರ ತಾಯಿ ಅಥವಾ ತಂದೆಯವರ ತಾತ ತಂದೆಯವರ ಮನೆಯಿಂದ ಬಂದಿರತಕ್ಕಂಥ ದೋಷಗಳು ಏನೇ ಇದ್ದರೂ ಅದು ಹೆಣ್ಣು ಮಕ್ಕಳಿಗೆ ಕೊಟ್ಟ ಹೆಣ್ಣು ಹೊರಭಾಗದಲ್ಲಾದರೂ ಮನೆ ಒಳಗಿರೋ ಹೆಣ್ಣಗಾದರೂ ಖಂಡಿತವಾಗಲೂ ದೋಷ ಇರುತ್ತೆ ಅದೇ ರೀತಿ ತಾಯಿಯಿಂದ ಬಂದಿರತಕ್ಕಂಥ ಚಂದ್ರಫಲ ಗಂಡು ಮಕ್ಕಳಿಗೇ ಬರುತ್ತೆ ಅದರಲ್ಲೂ ಮೊದಲನೇದಾಗಿ ಹೇಳ್ತೀನಿ ಕೇಳಿ ಮೊದಲನೇ ಗಂಡು ಮಕ್ಕಳಿಗೆ ಯಾವ ಕಾಲಕ್ಕೂ ಕೊನೆ ಗಂಡು ಮಕ್ಕಳಿಗೆ ತಾಯಿಗೆ ಸಂಬಂಧ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿಗೆ ಕೊನೆ ಹೆಣ್ಣು ಮಕ್ಕಳಿಗಲ್ಲ ಎರಡನೇ ಹೆಣ್ಣು ಮಗಳಿಂದ ಸಾಧ್ಯ ಯಾವ ಕಾಲಕ್ಕೂ ತಂದೆಗೆ ಮೂರನೇ ಹೆಣ್ಣು ಮಗಳಾಗಲಿ ವಿಚಾರ ಆಗಲಿ ಎಲ್ಲವೂ ಅಷ್ಟೇ ಮೊದಲನೇದೇ ಬರೀ ಡೈರೆಕ್ಟಾಗಿ ಹೆಣ್ಣು ಮಕ್ಕಳಾದರೆ ಅದು ಯಾವ ಕಾಲಕ್ಕೂ ತಾಯಿಂದನೇ ಬರ್ತಕ್ಕಂಥ ದೋಷ ಯಾವ ಕಾಲಕ್ಕೂ ತಂದೆಗೆ ಬರ್ತಕ್ಕಂಥ ವಿಚಾರ ಇದ್ದರೆ ಎರಡನೇ ಹೆಣ್ಣು ಮಗಳಾದರೆ ಅಥವಾ ಮೂರನೇ ಕೊನೆ ಗಂಡು ಮಕ್ಕಳಾದರೆ ಆ ಕೊನೆ ಗಂಡು ಮಕ್ಕಳಿಗೆ ತಾಯಿದೇ ಋಣ ಅದಕ್ಕೆ ಹೇಳೋದು ಮೊದಲನೇ ಗಂಡು ಮಗ ಕೊನೆ ಗಂಡು ಮಗ ಯಾವತ್ತಿದ್ರೂ ತಾಯಿಗೆ ಋಣಗಳಾಗಿರಬೇಕು ತಾಯಿ ಕಾರ್ಯ ಇವರಿಬ್ಬರು ಮಾಡಿದ್ರೆ ಮಾತ್ರ ಸಾಧ್ಯ ಋಣಗಳನ್ನು ತೀರಿಸ್ಕೊಳ್ಳೋದು ಸಾಧ್ಯ ಎರಡನೇ ಅವ್ನು ಮಾಡಿಬಿಡ್ತಾನಂತೆ ಅವನು ದೊಡ್ಡವನು ಯಾಕೋ ಮಾಡೋಕ್ಕೆ ಇಷ್ಟ ಇಲ್ಲ ಅತಿಥಿ ಕಾರ್ಯ ಅವನು ಬರಲ್ಲ ವಿದೇಶದಲ್ಲಿ ಕೂತಿದ್ದಾನೆ ಸೀರಲ್ಲ ನಿಮ್ಮ ತಾಯಿ ಋಣ ನಿಮಗೆ ತೀರಲ್ಲ ಜನ್ಮ ಜನ್ಮದಲ್ಲೂ ಹೋಗಲ್ಲ ವಂಶ ಪಾರಂಪರ್ಯವಾಗಿ ನಿಮ್ಮ ಮಕ್ಕಳಿರಲಿ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿರಲಿ ಎಲ್ರಿಗೂ ಹರಡತ್ತೆ ಆ ದೋಷ ಹಂಗೆ ಬಿದ್ದಿರತ್ತೆ ಹೊರತು ಖಾಲಿಯಾಗಲ್ಲ ಕರ್ಮಣ್ಯವಾಧಿಕಾರಸೇ ಮಾಫಲೇಶು ಕದಾಚರ ಸಾಕ್ಷಾತ್ ಚನೇಶ್ಚರ ಆ ಕರ್ಮಪದಿಯನ್ನು ಪ್ರತಿಯೊಬ್ಬರು ಪದವಿಯನ್ನು ಪ್ರತಿಯೊಬ್ಬರು ನಿಮ್ಮ ಜೀವನವನ್ನು ಕೊಡ್ತಕ್ಕಂಥವನು ಸ್ಟ್ಯಾಗ್ನೆಂಟ್ ಅಂದರೆ ನೀನು ಗ್ಯಾರಂಟಿ ಮಿನಿಸ್ಟ್ರು ನೀನು ಗ್ಯಾರಂಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಐ ಜಿನೇ ಆಗಬೇಕು ಇಲ್ಲ ಅದೇನೋ ಅದೃಷ್ಟ ಇತ್ತು ಐ ಜಿ ಆಗದಲ್ಲಿ ಸ್ವಲ್ಪ ಮಟ್ಟಕ್ಕೆ ತಪ್ಪುಬಿಡ್ತು ಸಾಧ್ಯ ಇಲ್ಲ ನೀನು ಹಣೆ ಬರದಲ್ಲಿ ಬಿಟ್ಟಿರತ್ತೆ ನೀನು ಐಜಿನೇ ನೀನು ಕಾನ್ಸ್ಟೇಬಲ್ಲೇ ನೀನು ವಾರ್ಡ್ ಬಾಯೇ ಯಾವ ಕಾಲಕ್ಕೂ ಡಾಕ್ಟರ್ ಆಗಕ್ಕೆ ಸಾಧ್ಯವಿಲ್ಲ ಈಗ ಬರೆದಿಟ್ಬಿಟ್ಟಾಗ ನೀವು ಅದು ಹಣೆ ಬರಾದಲ್ಲಿ ಇದೆಲ್ಲರೂ ಏನೇ ಹೇಳ್ತಾರೆ ಇಲ್ಲ ರೀ ಅದೇನೋ ತಪ್ಪೋಯ್ತು ಹೀಗೆ ಅದೆಲ್ಲ ಸುಳ್ಳು ನಿಮ್ಮೆಲ್ಲಿ ಪಾಲಿಷ್ ಮಾಡೋಕ್ಕೆ ನೀನು ಇಷ್ಟೇ ಹಣೆ ಬರ ಅಂತ ದೇವರು ಒಂದು ಸಲ ಬರೆದಿರ್ತಾನೆ ಆದರೆ ಏನು ಹೇಳ್ತಾನೆ ಗೊತ್ತಾ ನಿನ್ನ ಪ್ರಯತ್ನ ಇಲ್ಲ ಅಲ್ಲಿ ಆ ಪ್ರಯತ್ನ ನೀನು ಮಾಡಬೇಕು ಮಂತ್ರ ಕೊಟ್ಟ ತಕ್ಷಣ ನೀವೇನು ಮಾಡ್ತೀರಾ ಅಯ್ಯೋ ನಮ್ಮಮ್ಮ ಹೇಳ್ಕೊಳ್ಳಿ ಆ ಮಂತ್ರ ಕೊಟ್ಟ ತಕ್ಷಣ ಏನು ಮಾಡ್ತೀರಾ ಟೇಪ್ರಿ ಕಾಡು ಹಾಕೊಂಡು ಕಿವಿ ಕೊಟ್ಟು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಆ ಮಂತ್ರವನ್ನು ನೀನೇ ಹೇಳಬೇಕು ನಿಮ್ಮಮ್ಮ ಹೇಳೋದಲ್ಲ ನಿಮ್ಮ ತಾತ ಹೇಳೋದಲ್ಲ ನಿಮ್ಮ ಅಪ್ಪ ಹೇಳೋದಲ್ಲ ನೀವುಗಳೇ ಮಾಡ್ಕೋಬೇಕು ಅಂದರೆ ಓದುವಂದಾಗ ಅಥವಾ ಒಂದು ಮಂತ್ರವನ್ನು ಕೊಟ್ಟಾಗ ಆ ಪ್ರಯೋಗವನ್ನು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂದಾಗ ನೀವುಗಳೇ ಸ್ವತಃ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲೆಲ್ಲ ನಿಮ್ಮ ವಂಶಕ್ಕೆ ಬರಲ್ಲ ಬರೆದಿಟ್ಕೊಂಬಿಡಿ ನೀವೇ ಸ್ವತಃ ಕಷ್ಟಪಡಬೇಕು ಆ ದೇಹ ಏನಿದೆ ಲಗ್ನ ಆ ಹೋರೆ ಏನಿದೆ ಚಂದ್ರ ಅವನೇ ದುಡಿಬೇಕು ಅವನೇ ಕಷ್ಟಪಡಬೇಕು ಆ ಕರ್ಮಗಳು ಅವನೇ ಅನುಭವಿಸಬೇಕು ಆವಾಗ ನಿಮ್ಮ ಕುಟುಂಬದ ಏನೇ ದೋಷಗಳಿದ್ರೂ ಅದು ಸೆರೆತಿದ್ದುಪಡಿಸುತ್ತೆ